ಕಲ್ಕತ್ತಾದಿಂದ ನಿಮಗೆ ಟ್ರೆನ್ ಕಾಲ್ ಬಂದಿದೆ. ಎಕ್ಸ್ಕ್ಯೂಸ್ ಮೀ, ಹಲೋ, ಹಾ ನಾನ್ ಜಗದೀಶ್ ಮಾತಾಡ್ತಿರೋದು. ಜಗದೀಶ್, ಏನ್ ಸಮಾಚಾರ? ನನ್ ಫ್ಯಾಕ್ಟರಿ ಗುರ್ತಲ್ಲ ಸುಟ್ಟು ಹೋಯ್ತಾ? ಸರ್ ಸರಿ, ನಾನೀಗ ಲಾಸ್ಟ್ ಫ್ಲೈಟ್ ಬರ್ತಾ ಇದ್ದೀನಿ. ಹಾ ಓಕೆ. ಏನು ಅಂದ್ರೆ ಸುಮ್ಮನ, ಕಲ್ಕತ್ತಾದಲ್ಲಿ ನಮ್ಮ ಫ್ಯಾಕ್ಟರಿ ಗುರ್ತಲ್ಲ ಸುಟ್ಟು ಹೋಯ್ತಂತೆ. ನಾನು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀನಿ. ಸಾರಿ ಸುಮ್ಮನ, ನೀನು ತಪ್ಪಾಗಿ ತಿಳ್ಕೊಬೇಡ. ಅವರಿಗೆ ವಿಷಯ ತಿಳಿಸ್ಬಿಡು, ನಾನೇನು ಬರ್ತೀನಿ. ಆಂಟಿ, 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 ಏನಾಯ್ತು ಆಂಟಿ? ಏನಾಯ್ತು ಅಪ್ಪ? ಏನಪ್ಪ ಆಂಟಿ, ಏನಾಯ್ತು? ಏನಾಯ್ತು ಅಮ್ಮ? ಅಯ್ಯೋ ಏನಾಗಿದೆ? ಅಯ್ಯೋ ಒಳಗಡೆ ಸರಿ ಅಮ್ಮ. ಇದನ್ನ ರಾಜ, ನಮ್ ಡಾಕ್ಟರ್ ಶ್ರೀನಿವಾಸ್ ಇಲ್ಲೇ ಇದ್ದಾರೆ. ಹೋಗ್ಕರಿ. ನಾನೆಲ್ಲಿದ್ದೀನಿ? ನಮ್ಮನೇಲಿ ಇದೆಯಾ? ಯಾಕಮ್ಮ? ಐ ಆಮ್ ಸಾರಿ ರಾಜ. ಅಮ್ಮ, ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಯ್ತು. ಇಲ್ಲಮ್ಮ, ನಮ್ಮ ಯಜಮಾನರು ಕಲ್ಕಟ್ಟೆ ಹೊರಟೋದ್ರು. ನಾನು ಹಾಸ್ಟೆಲ್ ಹೋಗ್ತೀನಿ. ಇಲ್ಲ ಪ್ಲೀಸ್. ನೀವು ರೆಸ್ಟ್ ತಗೋಬೇಕು ಅಂತ. ಐ ವಾಂಟ್ ಟು ಗೋ. ನನ್ನ ಮಕ್ಳು ಬಿಟ್ಟು ನನ್ನ ಕೈಲಿ ಇರೋಕಾಗಲ್ಲ. ನೀವು ಕರ್ಕೊಂಡು ಹೋಗದೆ ಇದ್ರೆ ನಾನೇ ಹೋಗ್ತೀನಿ. ಪ್ಲೀಸ್ ರಾಜಾ, ನಿಧಾನವಾಗಿ ಹೋಗಿ. ಹಾಸ್ಟೆಲ್ ಟಿಕೆಟ್ ಬಾ. ನಿನ್ ಬಾಯ್ ಫ್ರೆಂಡ್ ತರ ಅಲ್ಲ ಕಣೆ ನನ್ ಬಾಯ್ ಫ್ರೆಂಡ್. ಹಂಗಲ್ಲ ಅನ್ಬೇಡ ಕಣೆ, ನಿನ್ ನಮ್ ಬಾಯ್ ಫ್ರೆಂಡ್ಗೆ. ಹೌದು, ನಮ್ ಫ್ರೆಂಡ್ ಸೂಪರ್ ಇದ್ದಂಗಿದ್ದಾನೆ ಕಣೆ. ನಾನು ಬರ್ಬೇಕು ಅಂತ ಆಸೆ ಬಿಟ್ಟು ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿದೆ. ಏನ್ ಮಾಡ್ಲಿ, ಅರ್ಜೆಂಟ್ ಆಗಿ ಆಫೀಸ್ ನಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದಾರೆ. ನಾನೇನ್ ಆಸೆ ಪಟ್ರು ನಿರಾಸೆ ಆಗ್ಬಿಡುತ್ತೆ. ಒಂದಲ್ಲ ಒಂದ್ ದಿವಸ ನಿಮ್ ಆಸೆ ಸಕ್ಸಸ್ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ. ಎಲ್ರು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಹಾಸ್ಟೆಲ್ ಒಳ್ಳೆ ಹೆಸರು ತನ್ನಿ. ಸಂಜೆ ವಾಪಸ್ ಬಂದ್ಬಿಡಿ. ಮಿಸಸ್ ಮಾಲ್ನಿ ಮೇಡಮ್, ಹೆಣ್ಮಕ್ಕಳ ಜವಾಬ್ದಾರಿ ನಿಮ್ದು. ಆಗ್ಲಿ ಮೇಡಮ್. ಒಂದು ಬ್ಯಾಡ್ ರಿಪೋರ್ಟ್ ಬರಕೂಡ್ದು. ಆಗ್ಲಿ ಮೇಡಮ್. ಓಕೆ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ರು 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 ರು
ಅವನ್ ಮಿತಿ ಮೀರಿದರೆ ನಮ್ಮ ಹುಡುಗಿರು ಇಡೀಸ್ ಅಲ್ಲಿಯವರೆಗೂ ಬಿಡಬಾರ್ದು. ಮಿಸಸ್ ಮಾಲಿನಿ, ಈಗಲೇ ಎಲ್ಲ ಹುಡುಗಿಯರನ್ನು ಕಾನ್ಫರೆನ್ಸ್ ಹಾಲ್ಗೆ ಬರ ಹೇಳಿ. ಎಸ್ ಮೇಡಮ್. ಈ ದಿನ ನೀವು ನಡೆದುಕೊಂಡ ರೀತಿ ಅಸಹ್ಯ. ನನ್ನ ವೃತ್ತಿ ಜೀವನಕ್ಕೆ ಕಪ್ಪು ಮಸಿ. ತಾಯಿಯಾಗಿ ಸೃಷ್ಟಿಯ ಬೆಲೆಯನ್ನು, ಹೆಂಡತಿಯಾಗಿ ಸ್ವರ್ಗದ ಬೆಲೆಯನ್ನು ಕೊಡುವ ಹೆಣ್ಣು ದುರ್ವರ್ತನೆಗಾಗಿ ಮಾರಿಯಾಗಬೇಕು, ಸದ್ವರ್ತನೆಗಾಗಿ ನಾರಿಯಾಗಬೇಕು. ಎಷ್ಟೋ ವೀರ ಮಹಿಳೆಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ತ್ರೀ ಸ್ಥಾನವನ್ನು ಉಳಿಸಿಕೊಟ್ಟರೆ ಅದೇ ಸ್ವತಂತ್ರವನ್ನು ನೀವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ. ಬರೇ ವೇಷಭೂಷಣಗಳಲ್ಲೇ ನಿಮ್ಮ ವಿದ್ಯಾಭ್ಯಾಸವನ್ನು ತೋರಿಸ್ತಾ ಇದ್ದೀರ. ಒಳ್ಳೆಯ ಅಭ್ಯಾಸಗಳನ್ನೆಲ್ಲ ಮರೆತು ಸಮಾಜದಲ್ಲಿ ಪ್ರಚಾರದ ವಸ್ತು ಆಗ್ತಾ ಇದ್ದೀರ. ತಪ್ಪು ಮಾಡುವುದು ಸಹಜ, ಆದರೆ ಅದೇ ತಪ್ಪನ್ನೇ ಮತ್ತೆ ಮತ್ತೆ ಮಾಡದೆ, ಯಾರ ಯಾವ ಬಂಧನಕ್ಕೂ ಒಳಗಾಗದೆ ಮಾನ ಮರ್ಯಾದೆಯಿಂದ ಬಾಳಿ ವಿದ್ಯಾಭ್ಯಾಸನ ಮುಂದುವರಿಸಿ. ನಿನ್ನ ಹಾಸ್ಟೆಲ್ನಿಂದ ಡಿಸ್ಮಿಸ್ ಮಾಡಿದ್ದೀನಿ. ನಮ್ಮ ಭವಿಷ್ಯಕ್ಕೆ ಕನ್ನಡಿ ಹಿಡಿಯೋದಕ್ಕೆ ಇವ್ರು ಯಾರು? ಅವಳ ನೆಟ್ಟಿಗಿದ್ದು ಇನ್ನೊಬ್ಬರು ಸೊಟ್ಟತನ ತಿದ್ದಬೇಕು, ಅದು ಬಿಟ್ಟು ನಂಬಲವೇ ಡಂಕು ಅಂತ ಹೇಳ್ತಿದ್ದಾಳೆ. ಇಷ್ಟಕ್ಕೂ ನಂದಿ ಬೆಟ್ಟದ ವಿಷಯ ಹೇಳಿದವರು ಯಾರು? ಈ ಮೂದೇವಿನೇ, ಇನ್ಯಾರು ಹೇಳ್ತಾರೆ? ಹೌದು ಕಣೆ, ಈ ಮೂದೇವಿನೇ ಹೇಳಿರೋದು. ಕಟ್ಕೊಂಡ್ಗಂಡ ಕೆಲ್ಸ ಕೆಲ್ಸ ಅಂತ ಊರೂರು ಅಲೀತಾ ಇದ್ರೆ ಇಲ್ಲಿ ಸೇವೆ ಸೇವೆ ಅಂತ ಪ್ರಾಯದ ಹುಡುಗರನ್ನ ಪಾದಾಳಕ್ಕೆ ತಳ್ತಾ ಇದ್ದಾಳೆ. ಆ ರಾಜ ಬಂದ್ರೆ ಅದೇನ್ ಸೆಲ್ಗೆ? ಏನ್ ಸವಿ ಮಾತು, ಅದೇನೋ ಗುಸ್ಗುಸ. ಇಷ್ಟು ವಯಸ್ಸಾದ್ರೂ ಇನ್ನೂ ಇವಳಿಗೆ ಹುಡುಗರು ಸವಾಸ ಬೇಕು. ಹೌದೇ, ಆ ರಾಜನಿಗೆ ರಾತ್ರಿಯಲ್ಲಿ ಅದೇನ್ ಕೆಲ್ಸ ಹೇಳೇ? ಯಾಕಲ್ತಿದ್ಯಾ? ನಾನ್ ನಿಮ್ ಹತ್ರ ಏನನ್ನ ಚಾಡಿ ಹೇಳಿದ್ದೀನಿ ಅಂತ ಬಾಯಿ ಬಂದಾಗ ಬೈದ್ ಬಿಟ್ರು ಮೇಡಮ್. ಅಯ್ಯೋ, ಸ್ತ್ರೀ ಜಾತಿಗೆ ತಾನು ಹೆಣ್ಣು ಎಂಬ ಕಲ್ಪನೆ ಇರ್ಬೇಕು, ಇಲ್ದೇ ಇದ್ರೆ ಬುದ್ಧಿ ಹೇಳೋರ್ ಮಾತಾದ್ರೂ ಕೇಳ್ಬೇಕು. ಮರತ್ರೆ ಒಡೆದ್ ಮಡಿಕೆ, ಅದು ಒಂದು ಗುಡ್ಸಕ್ ಸಾಧ್ಯವೇ ಇಲ್ಲ. ನೀನ್ಯಾ ಕಳ್ತೀಯ? ನೀನೇನ್ ತಪ್ಪು ಮಾಡಿದೆ? ಅಳ್ಬೇಕಾದರೂ ಅವರು ಅಳ್ಬೇಡ, ಹೋಗು ಮಲಕ್ಕು.